ಪಿತತ್ವ ಉಪಾಸನೆ ಮಾಡ್ಬೋದು, ಪುರುಷತ್ವವನ್ನು ಉಪಾಸನೆ ಮಾಡ್ಬೋದು, ಎರಡರಲ್ಲಿ ಯಾವುದು ಬೆಟರು ಅಂತ ಹೇಳು. ಎರಡರಲ್ಲೂ ಮೋಕ್ಷ ಆಗಬಹುದು ಅಂತಾದರೆ ಯಾವುದು ಬೆಟರು ಅಂತ ಆಗಬೇಕಲ್ಲ. ಎರಡೂ ಈಕ್ವಲಿ ಪವರ್ಫುಲ್ ಆಗಲಿ ಸಹ, ಈ ಎರಡರಲ್ಲಿ ಯಾವ ದಾರಿ ಹೆಚ್ಚು ಸೂಕ್ತ ಅದನ್ನ ತೇಷಾಂ ಕೇ ಯೋಗವಿತ್ತಮಃ, ಯಾರು ಹೆಚ್ಚು ಉಪಾಸನೆಯ ಯೋಗ ಉಪಾಯದ ವಿಧಾನವನ್ನು ಬಲ್ಲವರಲ್ಲಿ, ಹೆಚ್ಚು ಜ್ಞಾನರು ಯಾರು ಈ ಇಬ್ಬರಲ್ಲಿ? ಅದಕ್ಕೆ ಮಯ್ಯಾವೇಶ್ಯ ಮನೋಯಮಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಹ ತೇಮೇ ಯುಕ್ತತಮಾಹ ಮತಾಹ. ಇದರ ವಿವರಗಳನ್ನು ಮತ್ತೆ ನೋಡೋಣ. ಕೃಷ್ಣ ಅದಕ್ಕೆ ತಕ್ಷಣ ಉತ್ತರ ಏನು ಕೊಡ್ತಾನೆ ಅಂದರೆ, ಯಾರು ಮನಸ್ಸನ್ನು ನನ್ನಲ್ಲಿ ನೆಲೆಗೊಳಿಸಿ ನಿರಂತರವೂ ನನ್ನನ್ನು ಉಪಾಸನೆ ಮಾಡ್ತಾರೋ ಅವರೇ ಇಬ್ಬರಲ್ಲಿ ಯಾರು ಯುಕ್ತ ತಮರು ಅಂತ, ಹೆಚ್ಚು ಯೋಗ್ಯರು ಅಂತ ನೀನು ಕೇಳಿದೆ ಅಲ್ವಾ. ನನ್ನನ್ನು ಉಪಾಸನೆ ಮಾಡುವವರೇ ನಿಜವಾದಂಥ ಉಪಾಯ. ಮಯ್ಯಾವೇಶ್ಯ ಮನಃ, ಮನಸ್ಸನ್ನು ನನ್ನಲ್ಲಿ ನೆಲೆಗೊಳಿಸಬೇಕು. ಆಮೇಲೆ ನಿತ್ಯಯುಕ್ತ, ಅದು ಹಿಂದೆ ಹೇಳಿದ ಹಾಗೆ ನಿರಂತರವಾಗಿ ಭಗವಂತನನ್ನು ನೆನೆಯುತ್ತಾ ಮನಸ್ಸನ್ನು ನನ್ನಲ್ಲಿ ನೆಲೆಗೊಳಿಸಿ ಉಪಾಸನೆ ಮಾಡಿದರೆ ಹೇಗೆ ಶ್ರದ್ಧೆಯ ಪರಯ ಉದೀತ. ಒಂದೇನು ಅಂದರೆ ಶ್ರದ್ಧೆ, ಶ್ರದ್ಧೆ ಅಂದರೆ ನಂಬಿಕೆ ಅಂತ ಅರ್ಥ, ಗೊತ್ತಿದೆ ನಮಗೆ. ಶ್ರದ್ಧೆ ಅಂದರೆ ನಂಬುವುದು. ಯಾವುದೇ ಒಂದು ಸಾಧನೆಯಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥದ್ದು ಶ್ರದ್ಧೆ. ಶ್ರದ್ಧೆ ಇಲ್ಲದೇ ಇದ್ದರೆ ಆ ಉಪಾಸನೆ ಕೆಲಸ ಮಾಡೋಲ್ಲ. ಈಗ ಇದನ್ನು ಲೌಕಿಕವಾಗಿ ನಿಮಗೆ ನಾನು ದೃಷ್ಟಾಂತ ಕೊಟ್ಟು ಹೇಳ್ತೇನೆ. ಒಬ್ಬರು ನಮಗೇನೋ ಒಂದು ಸ್ವಲ್ಪ ಜ್ವರ ಬಂತು, ಜ್ವರ ಬಂದಾಗ ಮದ್ದು ತಗೊಳ್ಳಿಕ್ಕೆ ಅಂತ ಒಂದು ಡಾಕ್ಟ್ರ್ ಹತ್ರ ಹೋದೆವು. ಆ ಡಾಕ್ಟ್ರ್ ಹತ್ರ ನಮಗೆ ಶ್ರದ್ಧೆ ಇಲ್ಲದೇ ಇದ್ದರೆ, ಅಂದರೆ ಆ ಡಾಕ್ಟ್ರ್ ಉಪಯೋಗ ಇಲ್ಲಂತೆ, ಅವ್ರು ಮದ್ದು ಕೊಟ್ಟರೆ ಗುಣ ಆಗುವುದಿಲ್ಲಂತೆ ಅಂತ ಯಾರೋ ಹೇಳಿಬಿಟ್ರೆ ಸರಿ, ನಮ್ಮ ಮದ್ದು ಗುಣ ಆಗುವುದಿಲ್ಲ. ಅಂದರೆ ಮನಸ್ಸು ಅದನ್ನು ಆಕ್ಸೆಪ್ಟ್ ಮಾಡದೇ ಇದ್ದರೆ, ನೀವು ಏನು ಮಾಡಿದ್ರೂ ಅದು ಫಿಸಿಕಲ್ಲಾಗಿ ರಿಯಾಕ್ಟ್ ಆಗಬೇಕಾದ್ರೆ ಮೆಂಟಲಿ ಆಕ್ಸೆಪ್ಟ್ ಅನಿಸಬೇಕು. ಆ ಡಾಕ್ಟ್ರ್ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ರೆ ಮದ್ದು ತಗೊಂಡು ಕೆಲಸ ಮಾಡೋದಿಲ್ಲ. ಒಬ್ಬರು ನಿಮಗೆ ಏನು ಬರೇ ಬಿಸಿನೀರು, ಬಣ್ಣದ ನೀರು. ನಿಮಗೆ ಒಂದು ಕತೆ ಹೇಳಬೇಕು. ನಾನು ನಮ್ಮೂರಲ್ಲಿ ಒಬ್ಬರು ಟ್ರೀಟ್ಮೆಂಟ್ ಮಾಡ್ತಾರೆ, ಡಾಕ್ಟ್ರ್ ಅಲ್ಲ ಅವರು, ಹಳ್ಳಿ ಹಳ್ಳಿ ವೈದ್ಯ ಅವರು. ಬರ್ತಾರೆ ಪಾಪ ಮಣಿಪಾಲದಲ್ಲಿ ಹಾಸ್ಪಿಟಲ್ನಲ್ಲಿ ಫೇಲ್ಯೂರ್ ಆದ ಕೇಸುಗಳೆಲ್ಲ ಅಲ್ಲಿ ಬರ್ತಾರೆ ನೋಡಿ, ತಮಾಷೆ ಬಿಲೀಫ್ ಎಷ್ಟು ಕೆಲಸ ಮಾಡುತ್ತೆ ಅಂತ ಅಲ್ಲಿ ಬರ್ತಾರೆ ಅವರು. ಅವ್ರದ್ದು ಒಂದೇ ಕಷಾಯ, ಅವ್ರದ್ದು ಬೇರೆ ಮತ್ತೆ ಗೊತ್ತಿಲ್ಲ, ಅವ್ರಿಗಿರೋದೇ ಒಂದೇ ಕಷಾಯ. ಸರಿ, ಪೇಷಂಟ್ಗಳದ್ದು ಬೇರೆ ಬೇರೆ ಕೇಸುಗಳಿರ್ತವೆ, ನಿಂದೇನಪ್ಪ ಅಂತ ಕೇಳ್ತಾರೆ ಅವರು. ಏನೋ ಬೆನ್ನು ನೋವು, ಸೊಂಟ ನೋವು, ಸ್ಪೈನಲ್ ಕಾರ್ಡು ನೆಟ್ಟಗೆ ಮಾಡಲಿಕ್ಕೆ ಬರೋದಿಲ್ಲ ಬೆನ್ನು, ಹಾಂ ಹ್ಞೂ ಅಂತ ಏನೋ ಹೇಳ್ತಾ ಇದ್ದಾರೆ. ಸರಿ ಅಂತ ಅಲ್ಲಿ ಒಳಗೆ ಹೋದರು, ಆ ಕಟ್ ಅವರು ಮಾಡಿದ ಕಷ ಒಂದೇ ಕಷಾಯ ಇರೋದಲ್ಲಿ, ಅದನ್ನು ಬಾಟ್ಲಿ ಹಾಕಿದರು, ತಂದರು, ಕೊಟ್ಟರು. ನಿಂದೇನು ಕೇಸು? ಅವನು ಇನ್ನೇನೋ ಬೇರೆ ಹೇಳ್ತಾನೆ, ಹೊಟ್ಟೆ ನೋವು ಏನೋ ಅಲ್ಲ, ತಿಂದದ್ದು ಜೀರ್ಣ ಆಗುವುದಿಲ್ಲ, ಲೂಸ್ ಮೋಷನ್, ನಿನಗೆ ಬೇರೆ ಮದ್ದು ಕೊಡ್ತೇವೆ, ಅದನ್ನೇ ಹೋಗಿ ಬಾಟ್ಲಿ ಹಾಕಿ ತಂದರು ಕೊಟ್ಟರು. ಒಳಗೆ ಹೋಗಿ ಒಂದೇ ಮದ್ದು, ಅವ್ರು ಬೇರೆ ಮದ್ದೇ ಇಲ್ಲ ಅವ್ರತ್ತ, ಒಂದೇ ಕಷಾಯ, ಅದನ್ನೇ ಬೇರೆ ಬೇರೆ ಜನರಿಗೆ, ನಿನಗೆ ಬೇರೆ ಮದ್ದು ಕೊಡಬೇಕಾಗಾದ್ರೆ ಸರಿ ಅಂತ ಒಳಗೆ ಹೋದ್ರು ಅಂತ ತಂದುಕೊಟ್ರು. ಎಲ್ಲರಿಗೂ ಮರುದಿವಸ ಗುಣ. ಕತೆ ಅಂತಂದರೆ ಅವ್ರು ಬೇರೆ ಮದ್ದು ಕೊಟ್ಟರು, ಅದು ಭಾಳ ಮಣಿಪಾಲದಲ್ಲಿ ಡಾಕ್ಟರ್ ಕೊಟ್ಟ ಮದ್ದಿಗಿಂತಲೂ ಬೇಗ ಪರಿಣಾಮ ಆಗುತ್ತೆ ಅನ್ನೋ ಇವ್ರ ನಂಬಿಕೆ ಕಾರಣ. ಅದಕ್ಕೆ ಅದವ್ರು ಕಷಾಯ ಇಲ್ಲ, ಬಿಸಿಲು ಕೊಟ್ಟರು ಗುಣ ಆಗುತ್ತೆ. ಡಾಕ್ಟರ್ ಮೆಸ್ಮರ್ನ ಕಥೆ ನೀವು ಕೇಳಿರ್ಬೋದು, ವೆಸ್ಟ್ನಲ್ಲಿ ನಡೆದಿರತಕ್ಕಂಥದ್ದು. ಮೆಸ್ಮರಿಸಮ್ ಅನ್ನೋ ಶಬ್ದ ಬಂದದ್ದೇ ಅವನಿಂದ. ಅವನು ದೊಡ್ಡ ಡಾಕ್ಟರ್ ಅವ ಮೆಸ್ಮರ್. ಅವನಿಗೊಂದು ಸಂಶಯ ಬಂತು, ಇದು ಗುಣ ಆಗುವುದೇ ಹಾಗೆ ಅಂತ. ಏನೇನೋ ಒಂದು ಕಷಾಯ ಮಿಕ್ಸ್ಚರು ಟ್ಯಾಬ್ಲೆಟು ಪಿಲ್ಸು ಕ್ಯಾಪ್ಸುಲ್ಸ್ ಎಲ್ಲ ಕೊಟ್ಟು ಕೂಡ ಗುಣ ಆಗುತ್ತೆ, ಹೇಗೆ ಗುಣ ಆಗೋದದು? ಕಡೆ ಅವನು ಯೋಚನೆ ಮಾಡಿದ, ಮದ್ದಿನಿಂದ ಗುಣ ಆಗೋದಲ್ಲ, ಮದ್ದಿನಿಂದ ಗುಣ ಆಗೋದಲ್ಲ, ಮತ್ತೆ ಅಂದರೆ ಡಾಕ್ಟ್ರ್ ಮೇಲೆ ಪೇಷೆಂಟಿಗೆ ಇರತಕ್ಕಂಥ ನಂಬಿಕೆಯಿಂದ ಗುಣ ಆಗೋದು. ಅದಕ್ಕಿಂತಲೂ ಮೂಲಭೂತವಾಗಿ ಅವನು ಇನ್ನೊಂದು ಸಂಶೋಧನೆ ಮಾಡಿದ. ಈಗ ಕೈಗುಣ ಅಂತ ನಾವು ಹೇಳ್ತೇವಲ್ಲ, ಆ ಡಾಕ್ಟ್ರ ಕೈಗುಣ ಒಳ್ಳೆಯದು ಅಂತ ಇವತ್ತಿಗೂ ಹೇಳ್ತಾರೆ ಹಳ್ಳಿಯಲ್ಲಿ. ಅವನು ಅದನ್ನು ಮೊದಲು ಸಂಶೋಧನೆ ಮಾಡಿದ ಪಾಶ್ಚಾತ್ಯರಲ್ಲಿ ಅವನು. ಅವನು ಹೇಳಿದ, ನನ್ನಲ್ಲಿ ರೋಗ ಗುಣ ಮಾಡಿದ ರೋಗ ನಿರೋಧಕ ಶಕ್ತಿ ನನ್ನ ದೇಹದಲ್ಲಿದ್ದರೆ ಅದನ್ನೇ ಪ್ರಾಣಶಕ್ತಿ ಅಂತ ನಮ್ಮಲ್ಲಿ
ಟಚ್ ಹೀಲ್ ಮಾಡಿ ಅದನ್ನು ಕೊಡ್ಲಿಕ್ಕೆ ಬರ್ತದೆ ಅಂತೇವೆ ನಾವು. ಅವನು ಅದನ್ನು ಹೇಳಿದವ, ರೋಗ ನಿರೋಧಕ ಶಕ್ತಿ ನನ್ನಲ್ಲಿ ತುಂಬ ಇದ್ದರೆ ಅದು ಅಂಗೈ ಮೂಲಕ ಲೀಕ್ ಆಗ್ತಾ ಇರ್ತದೆ, ಅದನ್ನು ನಾನು ಇನ್ನೊಬ್ಬರಿಗೆ ಕೊಡಬಹುದು. ನಿಮ್ಮ ತಲೆ ಮೇಲೆ ಕೈ ಇಟ್ಟರೆ ಅಥವಾ ನಿಮ್ಮ ಮುಖಕ್ಕೆ ಸರಿಯಾಗಿ ಇಟ್ಟರೆ ನನ್ನ ರೋಗ ನಿರೋಧಕ ಶಕ್ತಿ ಪಾಸ್ ಆನ್ ಆಗುತ್ತೆ ನಿಮ್ಮ ಬಾಡಿಗೆ. ಅದರ ಬದಲು ಮದ್ದಿನ ಬಾಟ್ಲಿಯನ್ನು ನಾನು ಹಿಡ್ಕೊಂಡ್ರೆ ಆ ಮದ್ದಿನ ಬಾಟ್ಲಿ ಒಳಗಿರತಕ್ಕ ಮದ್ದಿಗೆ ಆ ರೋಗ ನಿರೋಧಕ ಶಕ್ತಿ ಬಂದು ಸೇರಿಕೊಳ್ಳುತ್ತೆ. ಆದ್ದರಿಂದ ನೋಡಿ, ಇವತ್ತಿಗೂ ಹಳ್ಳಿಯಲ್ಲಿ ಯಾವ ಡಾಕ್ಟ್ರ ಕೈಗುಣ ಅಂದರೆ ಅದೇ ರೋಗ ನಿರೋಧಕ ಶಕ್ತಿ ಇರುವವರು ಅಂತ ಇದೆಯೋ ಆ ಡಾಕ್ಟ್ರು ಮದ್ದು ಕೊಡಬೇಕು. ಅವರೇ ಕೈಮುಟ್ಟಿ ಕಂಪೌಂಡ್ರು ಕೊಟ್ಟರೆ ತಗೊಳ್ಳೋಲ್ಲ, ನಾನು ನೋಡಿದ್ದೇನೆ ಡಾಕ್ಟ್ರೆ ನೀವೇ ಮುಟ್ಟಿ ಕೊಡಿ ಅಂತಾರೆ. ಅಂದರೆ ರೋಗ ನಿರೋಧಕ ಶಕ್ತಿ ಇದ್ದ ಕೈಯೇ ಆಗಬೇಕು. ಇದೆಲ್ಲ ಸೈಂಟಿಫಿಕ್ಕು, ಹಿಂದಿನವರ ನಂಬಿಕೆ. ಈಗ ಸೈಂಟಿಫಿಕ್ ನಾಲೆಜ್ ಜಾಸ್ತಿ ಆಯಿತು, ನಂಬಿಕೆ ಹೋಯಿತು. ಹಿಂದಿನವರಿಗೆ ನಾಲೆಜ್ ಇರಲಿಲ್ಲ, ಆದರೆ ನಂಬಿಕೆ ಇತ್ತು, ಕೆಲಸ ಮಾಡ್ತಿತ್ತದು. ಈಗ ನಾವು ನಂಬಿಕೆ ಕಳ್ಕೊಂಡೆವು, ಸತ್ಯವನ್ನು ನಂಬುವುದನ್ನು ಬಿಟ್ಟೆವು. ಹಾಗೆ ಇದೆಲ್ಲವೂ ಒಂದು ನಂಬಿಕೆಯಿಂದ, ನಾವು ಅದನ್ನು ದೃಢವಾಗಿ ನಂಬಿದರೆ ಮಾತ್ರ ಸತ್ಯ ಕೂಡ ಕೆಲಸ ಮಾಡುತ್ತೆ, ಇಲ್ಲದಿದ್ದರೆ ವಸ್ತುಸ್ಥಿತಿ ಕೂಡ ಕೆಲಸ ಮಾಡೋಲ್ಲ. ಇದು ಧ್ಯಾನದಲ್ಲಿ ಬಹಳ ಮುಖ್ಯ, ತುಂಬ ಮುಖ್ಯ. ಅವ್ರು ಹೇಳಿದರು ಧ್ಯಾನ ಮಾಡುವ ಟಚ್ ಹೀಲ್ ಮಾಡುವಾಗಲೂ ಅಷ್ಟೇ, ನೀವೀಗ ನಿಮಗೆ ತಲೆನೋವು ಉಂಟು ಅಂತ ಇಟ್ಕೊಳ್ಳಿ, ಯಾರಾದರೂ ಒಬ್ಬರು ನಿಮಗೆ ಟಚ್ ಹೀಲ್ ಮಾಡಿ 10 ಸೆಕೆಂಡಲ್ಲಿ ತಲೆನೋವು ನಿಲ್ಲಿಸ್ಬೋದು. ಯಾವಾಗ ತಲೆ ಕೈ ಇಟ್ಟರೆ ತಲೆನೋವು ಹೋಗುತ್ತಾ, ಬೇರೆ ಕೆಲಸ ಇಲ್ಲ ಇವರಿಗೆ ಅಂತ ನೀವು ಮನಸ್ಸಲ್ಲಿ ಯೋಚನೆ ಮಾಡಿದರೆ ಹೋಗುವುದೇ ಇಲ್ಲ ತಲೆನೋವು. ನೀವು ಅದನ್ನು ರಿಸೀವ್ ಮಾಡಬೇಕು, ಅವರ ಟಚ್ ಹೀಲನ್ನು ನೀವು ನಿಮ್ಮ ಮೈಂಡು ರಿಸೀವ್ ಮಾಡಿದರೆ ಮಾತ್ರ ತಕ್ಷಣ ತಲೆನೋವು ಗುಣ ಆಗುತ್ತೆ. ಅದನ್ನ ಟಚ್ ಹೀಲ್ನಲ್ಲಿ ಬೇಕಾಗಿರತಕ್ಕ ಎರಡು ಕ್ವಾಲಿಟಿ ಏನು ಅಂತಂದರೆ, ಒಂದು ತಗೊಳ್ಳುವವನಲ್ಲಿ ನಂಬಿಕೆ ಶ್ರದ್ಧೆ, ಒಂದು ಕೊಡುವವನಲ್ಲಿ ಅಹಂಕಾರದ ಅಭಾವ ಈಗೋಲೆಸ್ನೆಸ್. ನಾನು ಟಚ್ ಹೀಲ್ ಮಾಡಿ ಗುಣ ಮಾಡಿ ಬಿಡ್ತೇನೆ ಅಂತ ಈಗೋ ಬಂದರೆ ಗುಣ ಆಗೋದಿಲ್ಲ. ಸೊ ಕೊಡುವವನಲ್ಲಿ ಶರಣಾಗತಿ ಬೇಕು, ತಗೊಳ್ಳುವನಲ್ಲಿಯೂ ಶರಣಾಗತಿ ಬೇಕು. ಇದು ಇದ್ದು ಶ್ರದ್ಧೆ ಇದ್ದರೆ ಟಚ್ ಹೀಲ್ ಬಹಳ ಪರಿಣಾಮಕಾರಿ. ಬಹಳ ಪರಿಣಾಮಕಾರಿ ಅಂದರೆ ಏನೂ ಮಾಡಬಹುದು, ಏನೋ ಮಾಡಬಹುದು, ಕ್ಯಾನ್ಸರ್ ಗುಣ ಮಾಡಬಹುದು, ಬ್ಲೈಂಡ್ನೆಸ್ ಗುಣ ಮಾಡಬಹುದು, ಪಾಯ್ಸನ್ ಪರಿಹಾರ ಮಾಡಬಹುದು, ಮಕ್ಕಳಾಗದೇ ಇದ್ದವರಿಗೆ ಮಕ್ಕಳಾಗುವಂತೆ ಮಾಡಬಹುದು. ಇದೆಲ್ಲವೂ ಸಾಧ್ಯ ಇದೆ ಟಚ್ ಹೀಲ್ನಿಂದ. ಆದರೆ ರಿಸೆಪ್ಟಿವಿಟಿ ಇರಬೇಕು, ಪೇಷಂಟು ಅದನ್ನು ರಿಸೀವ್ ಮಾಡದಿದ್ದರೆ ಆಗೋಲ್ಲ. ಇದನ್ನು ಬಹಳ ಮುಖ್ಯವಾದ ಸೈಕಾಲಜಿ ಇದು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಮೆಡಿಟೇಷನ್ನು ಧ್ಯಾನದಲ್ಲಿ ಕೂಡ ಕಣ್ಮುಚ್ಚಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ದೇವರು ಕಾಣ್ತಾನೆ ಹುಚ್ಚಲ್ವಾ ಅಂತ ತಿಳ್ಕೊಂಡ್ರೆ ಜನ್ಮದಲ್ಲೇ ಕಾಣೋಲ್ಲ. ಶ್ರದ್ಧೆಯ ಪರಯೋಪೇತಾಹ, ಮೊದಲನೆಯದಾಗಿ ನಾವು ಏನನ್ನು ಮಾಡ್ತೇವೋ ಅದ್ರ ಬಗ್ಗೆ ನಮಗೆ ನಂಬಿಕೆ ಇರಬೇಕು. ಯಾವುದಲ್ಲೂ ಗೊತ್ತಿಲ್ಲ, ನೋಡುವ ಕಾಣ್ತಾನೋ ನೋಡುವ ಅಂದರೆ ಕಾಣೋಲ್ಲ. ನೀವು ನೋಡುವ ಅಂತ ಟೆಸ್ಟ್ ಮಾಡಲಿಕ್ಕೆ ಹೋದರೆ ಯಾವ ದೇವರು ನಿಮಗೆ ಕಾಣಿಸಿಕೊಳ್ಳೋಲ್ಲ. ಹಾಗಾಗಿ ಅದರ ಬಗ್ಗೆ ಮೊದಲು ನಮಗೆ ನಿರಂತರವಾದಂಥ ಶ್ರದ್ಧೆ ಇರಬೇಕು. ಶ್ರದ್ಧೆ ಇಲ್ಲದೇ ಇದ್ದವನು ವಸ್ತುವಿನ ಶಕ್ತಿಯನ್ನು ಕಳ್ಕೊಳ್ತಾನೆ ಅಷ್ಟೇ. ನಂಬಿಕೆ ಇಲ್ಲದೇ ಇರುವ ಮೂಲಕ ಆ ವಸ್ತುವಿಗೇನು ಹಾನಿ ಇಲ್ಲ. ವಿ ಆರ್ ದ ಲೂಸರ್ಸ್. ನಾವು ನಂಬಿಕೆಯನ್ನು ಕಳ್ಕೊಂಡೆವು, ಅದರಿಂದ ಪ್ರಪಂಚದ ಅನೇಕ ಸಿದ್ಧಿಗಳನ್ನು ಕಳ್ಕೊಂಡೆವು ಅಷ್ಟೇ. ಅದರಿಂದ ಶ್ರದ್ಧೆ ಇರಬೇಕು. ಶ್ರದ್ಧೆಯ ಪರಯ, ಪರಾಶ್ರದ್ಧ ಅಂದರೆ ಅಚಲವಾದ. ಯಾರೋ ಆಚಲ ಎಂಥದ್ರಿ, ಧ್ಯಾನ ಮಾಡಿದ್ರು ದೇವರು ಕಾಣ್ತಾರೆ, ಸುಮ್ಮನೆ ಅಲ್ವಾ ಹೌದಾ ಅವ್ರು ಹೇಳಿದ ಕೂಡಲೇ ನಮ್ಮ ಸಮಸ್ಯೆ ಆಗಿರುವ ಅದು ಅಚ್ಛೇದ್ಯವಾದ ದೃಢವಾದ ಶ್ರದ್ಧೆ ಇದ್ದಾಗ ಏನು ನೀನು ನನ್ನ ರೂಪವನ್ನು ಧ್ಯಾನ ಮಾಡ್ತೀ, ಹೇಮೇ ಯುಕ್ತತಮಾಹ ಮತ, ಅವರೇ ನಿಜವಾದ ಧ್ಯಾನ ಮಾಡುವವರಲ್ಲಿ ಶ್ರೇಷ್ಠರು ಅಂತ ನನ್ನ ಅಭಿಪ್ರಾಯ. ನಿಜವಾದ ಧ್ಯಾನ ಮಾಡತಕ್ಕವರು ನನ್ನ ರೂಪದ ಏವಂ ಸತತ ಯುಕ್ತ, ನನ್ನ ಗುಣಗಳನ್ನು ನನ್ನ ರೂಪಗಳನ್ನು ಅನುಸಂಧಾನ ಮಾಡಿ ಸಾಕಾರನಾದ ಗುಣಪೂರ್ಣನಾದ ಭಗವಂತನನ್ನು ಧ್ಯಾನ. ಅಲ್ಲ, ಭಗವಂತನ ಯಾವ ಆಕಾರ ಧ್ಯಾನ ಮಾಡೋದು, ಭಗವಂತನ ಆಕಾರ ಯಾವುದು? ಅದಕ್ಕೆ ಹಿಂದೆ ಅವನು ವಿಶ್ವರೂಪ ಹೇಳಿದ್ದು. ನೀನು ಯಾವ ರೂಪ ಹೇಳಿದ್ರು ಅದು ಭಗವಂತನದ್ದೇ ರೂಪ. ಯಾಕೆಂದರೆ ಜಗತ್ತಿಗೆಲ್ಲ ರೂಪ ಕೊಟ್ಟವನು ಅವನೇ, ಮತ್ತು ಎಲ್ಲದರ ಒಳಗೂ ತತ್ತದ್ ರೂಪನಾಗಿರುವವನು ಅವನೇ. ಯಾವ ರೂಪವನ್ನು ಧ್ಯಾನ ಮಾಡಿದರೂ ಅದು ಭಗವಂತ ರೂಪ ಆಗುತ್ತೆ. ಭಗವಂತನ ರೂಪ ಅಲ್ಲದ ಒಂದು ರೂಪ ಈ ಜಗತ್ತಿನಲ್ಲಿಲ್ಲ, ಭಗವಂತನ ನಾಮ ಅಲ್ಲದ ಒಂದು ಶಬ್ದ ಈ ಜಗತ್ತಿನಲ್ಲಿಲ್ಲ. ಆದ್ದರಿಂದ ನೀನು ಯಾವ ರೂಪದಿಂದಲೂ ಭಗವಂತನನ್ನು ಧ್ಯಾನ ಮಾಡಬಹುದು, ಯಾವ ನಾಮದಿಂದಲೂ ಭಗವಂತನನ್ನು ಧ್ಯಾನ ಮಾಡಬಹುದು. ದೇವರಿಗೆ ಯಾವ ಹೆಸರಿನಿಂದ ದೇವರನ್ನು ಧ್ಯಾನ ಮಾಡಬೇಕು? ಮೊದಲು ದೇವರು ಅಂದರೆ ಏನು ಗೊತ್ತಾಗೋದು ಮುಖ್ಯ. ಗೊತ್ತಾದಮೇಲೆ ಯಾವ ರೂಪ ಆದರೂ ಅಡ್ಡಿಲ್ಲ, ಯಾವ ನಾಮ ಆದರೂ ಅಡ್ಡಿಲ್ಲ. ಗೊತ್ತಿಲ್ಲದೇ ಇದ್ದಾಗ ಯಾವ ರೂಪ ಆದರೂ ಉಪಯೋಗಿಲ್ಲ, ಯಾವ ನಾಮ ಆದರೂ ಉಪಯೋಗಿಲ್ಲ. ಯಾಕೆಂದರೆ ನಮಗೆ ಒಂದು ಯಾವುದೇ ಒಂದು ನಾಮವನ್ನು ಕೇಳಿದ ತಕ್ಷಣ ಅದು ಒಂದು ಶಬ್ದ,
ಆ ಶಬ್ದ ರಾಮ, ರಾಮ ಅಂದರೆ ನಮ್ಮ ನರ್ಮನೆಯವರು, ದೇವರಲ್ಲ. ಕೃಷ್ಣ ಅಂದರೆ ಈಚೆ ಮನೆಯವರು, ಕೃಷ್ಣಾಚಾರ್ಯರು, ಅದು ಬೇರೆ. ನಮಗೆ ಭಗವಂತನ ಪರಿಚಯ ಆಗೋ ತನಕ ಯಾವ ಶಬ್ದವೂ ದೇವರನ್ನು ಹೇಳೋಲ್ಲ. ಯಾವ ರೂಪವೂ ದೇವರ ರೂಪ ಅಲ್ಲ, ಎಲ್ಲ ಪ್ರಪಂಚದ ರೂಪ. ಆದರೆ ಭಗವಂತ ವಿಶ್ವರೂಪ, ವಿಶ್ವನಾಮ. ಇದು ಗಟ್ಟಿಯಾದ ಮೇಲೆ ಎಲ್ಲಿ ಏನು ಯಾವ ಆಕಾರ ನೋಡಿದ್ರೂ ಅದು ಭಗವಂತ ರೂಪವಾಗಿ ಕಾಣುತ್ತೆ, ಯಾವ ಶಬ್ದ ಕೇಳಿದ್ರು ಭಗವಂತ ನಾಮವಾಗಿ ಕಾಣುತ್ತೆ. ಇದು ಅದನ್ನು ಹೇಳಿದ್ರು ಶ್ರದ್ಧೆಯ ಪರ್ಯಾಯುಕ್ತ ತೇಮೇ ಯುಕ್ತತಮಃ. ಭಗವಂತನ ಎಲ್ಲ ರೂಪಗಳಲ್ಲೂ ಉಪಾಸನೆ ಮಾಡ್ಬೋದು, ಯಾವ ನಾಮದಿಂದ ಉಪಾಸನೆ ಮಾಡ್ಬೋದು, ಎಲ್ಲ ರೂಪವೂ ಭಗವಂತನ ರೂಪ. ಆದ್ದರಿಂದ ಭಗವಂತ ಯಾವ ರೂಪ, ಯಾವ ರೂಪವೂ ಅಲ್ಲ, ಅದು ನಿರಾಕಾರ. ನಿರಾಕಾರ ಅಲ್ಲ ಭಗವಂತ, ನಿರಾಕಾರ ಅಲ್ಲ. ಆದರೆ ಭಗವಂತ ನಿರಾಕಾರ ಹೌದು, ಭಗವಂತ ನಿರ್ಗುಣ ಅಲ್ಲ. ಆದರೆ ಭಗವಂತ ನಿರ್ಗುಣ ಹೌದು. ಯಾಕೆಂದರೆ ನಾವು ಆಕಾರ ಅಂತ ಯಾವುದಕ್ಕೆ ಹೇಳೋದು ಹೇಳಿ, ನಮಗೆ ಗೊತ್ತಿರತಕ್ಕಂಥ ಆಕಾರ. ಅದಕ್ಕೆ ಇಲ್ಲಿ ಕ್ಷರ ಅನ್ನೋ ಶಬ್ದವನ್ನು ಬಳಸೋದು, ಅಕ್ಷರ ಅಕ್ಷರ. ಕ್ಷರ ಅಂದರೆ ನಾಶವಾಗುವಂಥದ್ದು ಅಂತ, ಬಿದ್ದು ಹೋಗುವಂಥದ್ದು ಅಂತ, ಕ್ಷರಣ. ನಮಗೆ ಗೊತ್ತಿರುವ ಆಕಾರ ಅಂದರೆ ಒಂದು ದಿವಸ ನಾಶ ಆಗುವಂಥದ್ದು, ಸಾಯದೇ ಇರುವ ಆಕಾರ ಅಂತ ಒಂದಿಲ್ಲ. ಫಾರ್ಮು ಇದೆ ಅಂದರೆ ನಾಶ ಆಗುತ್ತೆ ಅಂತ ಅರ್ಥ. ಭಗವಂತನಿಗೆ ನಾಶವಾಗುವ ಫಾರ್ಮು ಇಲ್ಲ, ಆದ್ದರಿಂದ ನಿರಾಕಾರ. ಮಣ್ಣು ನೀರು ಬೆಂಕಿಯಿಂದ ಮಾಡಿದ ಆಕಾರ ಇಲ್ಲ. ಹಾಗೆ ಗುಣಗಳು, ಆದರೆ ಜ್ಞಾನಾನಂದಮಯವಾದ ಆಕಾರ ಇದೆ, ಆದ್ದರಿಂದ ಸಾಕಾರ. ಭಗವಂತನಿಗೆ ಗುಣಗಳು ಇದೆಯೋ ಇಲ್ಲವೋ, ಇಲ್ಲ ಮತ್ತು ಇದೆ. ಭಗವಂತನಿಗೆ ಇಲ್ಲ, ಯಾಕೆಂದರೆ ಗುಣ ಅಂದರೆ ಎಂಥದ್ದು, ನಮಗೆ ಗೊತ್ತಿರುವ ಗುಣ ಅಂದರೆ ಎಂಥದ್ದು. ನಮಗೆ ಗೊತ್ತಿರೋದು ಪ್ರಪಂಚದಲ್ಲಿ ಇರೋದು ಮೂರೇ, ಸತ್ವ, ರಜಸ್ಸು, ತಮಸ್ಸು. ಈ ಗುಣಗಳೇ ನಮಗೆ ಗೊತ್ತಿರೋದು. ಅಂದರೆ ನೋಡಿ, ನಮಗೆ ಗೊತ್ತಿರುವ ಗುಣಗಳು ಅಂದರೆ ದುರ್ಗುಣಗಳು ಮಾತ್ರ, ದುರ್ಗುಣಗಳು ಮಾತ್ರ ನಮಗೆ ಗೊತ್ತಿರೋದು, ಸದ್ಗುಣಗಳು ಗೊತ್ತಿಲ್ಲ. ಜನ ಅಂತ ನೋಡಿ, ನಾವು ದೇವರಿಗೆ ಹಾಗೆ ಹೇಳೋದಲ್ವ, ಜನಾರ್ದನ ಅಂತ ದೇವರನ್ನು ಕರೆಯೋರು. ಜನಾರ್ದನ ಅಂದರೆ ದುರ್ಜನರಿಗೆ ಅರ್ಧನ ಮಾಡೋ ಅಂತ. ನಮಗೆ ಜನ ಅಂದರೆ ದುರ್ಜನರು, ಸಜ್ಜನರು ಕಾಣೋದೇ ಇಲ್ಲ. ಜನ ಅಂದರೆ ದುರ್ಜನ, ಗುಣ ಅಂದರೆ ದುರ್ಗುಣ. ಯಾಕಂದರೆ ನಮ್ಮಲ್ಲಿ ಇರೋದೇ ಅದು, ನೆಗೆಟಿವ್ ಕ್ವಾಲಿಟೀಸ್. ಅಂದರೆ ದುರ್ಗುಣಗಳು ನಮ್ಮ ಇಡೀ ಪ್ರಪಂಚದಲ್ಲಿ ಇರುವಂತಹದ್ದು ಕಾಮನ್ ಫ್ಯಾಕ್ಟರ್ ಅಂದರೆ ಮೂರು ಗುಣಗಳು, ಸತ್ವ, ರಜಸ್ಸು, ತಮಸ್ಸು. ಅವನಲ್ಲಿಲ್ಲ ಅದು, ಅವನ ಸತ್ವಗುಣವೂ ಇಲ್ಲ, ರಜೋ ಗುಣವೂ ಇಲ್ಲ, ತಮೋ ಗುಣವೂ ಇಲ್ಲ. ಅದು ನಮ್ಮಲ್ಲಿ ಇರುವಂಥದ್ದು. ನಮ್ಮಲ್ಲಿ ಇರುವ ಗುಣ ಅವನಲ್ಲಿಲ್ಲ, ಅವನಲ್ಲಿರುವ ಗುಣ ನಮ್ಮಲ್ಲಿಲ್ಲ. ಅವನಲ್ಲಿ ಜ್ಞಾನಾನಂದಾದಿ ಗುಣಗಳಿವೆ, ಜ್ಞಾನಾನಂದಾದಿ ಗುಣಗಳಿಂದ ಅವನ ಸಗುಣ, ಸತ್ವ ರಜಸ್ ತಮೋ ಗುಣಗಳಿಂದ ಅವನ ನಿರ್ಗುಣ. ಹಾಗಾಗಿ ಸಾಕ್ಷಿ ಚೇತಾಕೆ ಉಲವ ನಿರ್ಗುಣಶ್ಚ, ನಿರ್ಗುಣ ಅಂತ ಹೇಳ್ತಾರೆ. ಸರ್ವಜ್ಞ ಸರ್ವ ವಿದ್ಯಸ್ಯ ಜ್ಞಾನಮಯಂ ತಪಃ, ಅವನು ಜ್ಞಾನಪೂರ್ಣ ಅಂತ ಹೇಳ್ತಾರೆ, ಆನಂದಪೂರ್ಣ ಅಂತ ಹೇಳ್ತಾರೆ, ನಿರ್ಗುಣ ಅಂತ ಹೇಳ್ತಾರೆ. ಒಂದಕ್ಕೊಂದು ವಿರೋಧ ಇಲ್ಲ. ಗುಣಗಳಿಲ್ಲ ಅಂತ ಹೇಳುವುದು ಈ ಪ್ರಪಂಚದಲ್ಲಿರುವ ಸತ್ವರಜಸ್ತಮ ಗುಣಗಳಿಲ್ಲ. ಹಾಗಾಗಿ ಭಗವಂತನ ಧ್ಯಾನ ಮಾಡುವಾಗ ಏನು ಯೋಚನೆ ಮಾಡು, ಸತ್ವರಜಸ್ತಮ ಗುಣಗಳು ಅನ್ನು ಇಟ್ಟುಕೊಂಡ್ರೆ ಅವನು ನಿರ್ಗುಣ, ಜ್ಞಾನಾನಂದಾದಿ ಗುಣಗಳನ್ನು ಇಟ್ಟುಕೊಂಡ್ರೆ ಅವನು ಗುಣಪೂರ್ಣ. ನಮ್ಮಂತೆ ನಶ್ವರವಾಗುವ ಪಂಚಭೂತಾತ್ಮಕವಾದ ಸತ್ವರಜಸ್ತಮೋ ಗುಣಗಳಿಂದ ನಿರ್ಮಿತವಾದ ತ್ರೈಗುಣ್ಯಮಯವಾದ ಶರೀರ ಇಟ್ಟುಕೊಂಡ್ರೆ ಅವನ ಅಶರೀರ, ನಿರಾಕಾರ. ಜ್ಞಾನಾನಂದಮಯವಾದ ಶರೀರ ಇಟ್ಟುಕೊಂಡ್ರೆ ಅವನು ಸಶರೀರ, ಸಾಕಾರ. ಹೀಗೆ ಎಲ್ಲವೂ ಹೌದು ಭಗವಂತನಲ್ಲಿ, ಯಾವುದೂ ಅಲ್ಲ, ಎಲ್ಲವೂ ಹೌದು. ಅದನ್ನು ಹೇಗೆ ನಾವು ತಿಳ್ಕೊಳ್ತೇವೆ ಅನ್ನೋ ದೃಷ್ಟಿಯಿಂದ, ಹಾಗಾಗಿ ಭಗವಂತನನ್ನ ಸಮಸ್ತ ಗುಣಪೂರ್ಣ, ಜ್ಞಾನಾನಂದಮಯ ಶರೀರ ಅಂತ ಉಪಾಸನೆ ಮಾಡುವವರೇ ನಿಜವಾದ ಶ್ರೇಷ್ಠ ಉಪಾಸಕರು ಅಂತ ನನ್ನ ಅಭಿಪ್ರಾಯ ಅಂತ ಕೃಷ್ಣ ಉತ್ತರ ಕೊಟ್ಟ. ಯಾಕೆ ಪ್ರಕೃತಿಯ ಉಪಾಸನೆ ಯಾಕೆ ಮಾಡಬಾರ್ದು ಏನು ಅನ್ನುವಂಥದ್ದು ಮುಂದಿನ ಸಂಗತಿ. ಅದನ್ನು ಮತ್ತೆ ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಕೃಷ್ಣನ ಈ ಚಿಂತನೆಯ ಜೊತೆಗೆ ಇವತ್ತಿನ ಗೀತಾ ಚಿಂತನವನ್ನು ಮುಗಿಸೋಣ. ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.